ಸತತವಾಗಿ ಬಿ ಜೆ ಪಿ ಗೆದ್ದುಕೊಂಡು ಬರ್ತಾ ಇದೆ ಕಳೆದ 30 ವರ್ಷಗಳಿಂದ. ಆದರೆ ಅಲ್ಲಿ ಈ ವರ್ಷ ಒಂದಷ್ಟು ಗೊಂದಲಗಳು ಶುರುವಾಗಿದೆ. ಒಂದು ವಿಚಾರಧಾರೆಗೆ ಮುಂದೆ ನಿಂತಹ ವ್ಯಕ್ತಿಗಳಿಗೆ ಇಲ್ಲಿಯವರೆಗೆ ಅಲ್ಲಿ ಟಿಕೆಟ್ ಕೊಟ್ಟಿಲ್ಲ. ಈ ವಿಚಾರದಿಂದ ನೊಂದಂತಹ ಕೆಲವು ಕಾರ್ಯಕರ್ತರು ಬೀದಿಗೆ ಬಂದು ಹೋರಾಟಕ್ಕೆ ಇಳಿದಿದ್ದಾರೆ. ಈಗ ಅವರು ಹೇಳ್ತಿದ್ದಾರೆ ಈ ಹಿಂದುತ್ವ ಅನ್ನೋಂಥದ್ದು ಒಂದು ಕಪಟ ನಾಟಕ ಅಂತ ಹೇಳಿ. ಮಂಗಳೂರು ಹಿಂದುತ್ವದ ಒಂದು ಶಕ್ತಿ ಕೇಂದ್ರ. ಅದು ಎಷ್ಟರ ಮಟ್ಟಿಗೆ ಅಂದರೆ ಇಡೀ ದೇಶದಲ್ಲಿ ಗ್ರಾಮ ಗ್ರಾಮಗಳಿಗೆ ಹಿಂದುತ್ವದ ಚಟುವಟಿಕೆಗಳನ್ನು ವಿಸ್ತರಿಸಿ ಅದರಲ್ಲಿಯೂ ವಿಶೇಷವಾಗಿ ಹಿಂದೂ ಜಾಗರಣ ವೇದಿಕೆಯ ಮೂಲಕ ಒಂದು ಹೋರಾಟದ ಕಿಚ್ಚನ್ನು ಹಚ್ಚಿದಂತಹ ಒಂದು ಶಕ್ತಿ ಕೇಂದ್ರ ಅಂತ ಹೇಳಿದರೆ ಅದು ಮಂಗಳೂರು. ಇಂತಹ ಮಂಗಳೂರಿನಲ್ಲಿ ಸತತವಾಗಿ ಬಿ ಜೆ ಪಿ ಗೆದ್ದುಕೊಂಡು ಬರ್ತಾ ಇದೆ ಕಳೆದ 30 ವರ್ಷಗಳಿಂದ. ಆದರೆ ಅಲ್ಲಿ ಈ ವರ್ಷ ಒಂದಷ್ಟು ಗೊಂದಲಗಳು ಶುರುವಾಗಿದೆ. ಈ ಗೊಂದಲ ಯಾಕೆ ಶುರುವಾಗಿದೆ ಅನ್ನುವಂತಹ ಒಂದು ವಿಚಾರವನ್ನು ನಿಮ್ಮ ಮುಂದೆ ನಾನು ಇವತ್ತು ಹಂಚಿಕೊಳ್ಳಲೇಬೇಕಾಗಿದೆ. ಏನದು ಅಂತೀರಾ? ನೋಡಿ, ಇಲ್ಲಿಯವರೆಗೆ ಬಿ ಜೆ ಪಿ ಅಂತ ಹೇಳಿದರೆ ಅದು ಒಂದು ಹಿಂದುತ್ವದ ಪಕ್ಷ, ಹಿಂದುತ್ವದ ನಿಷ್ಠ ಸರ್ಕಾರ. ಅದಕ್ಕೋಸ್ಕರ ಪ್ರತಿಯೊಬ್ಬ ಸ್ವಯಂ ಸೇವಕ ತನ್ನ ಜೀವನವನ್ನು ಬಸಿತಾ ಇದ್ದಾನೆ, ತನ್ನ ಜೀವನದ ರಕ್ತವನ್ನು ಬಸಿಯುವಂತಹ ಒಂದು ಕೆಲಸವನ್ನು ಮಾಡ್ತಾನೆ. ಇಂತಹ ಒಂದು ವಿಚಾರಧಾರೆಗೆ ಮುಂದೆ ನಿಂತಹ ವ್ಯಕ್ತಿಗಳಿಗೆ ಇಲ್ಲಿಯವರೆಗೆ ಅಲ್ಲಿ ಟಿಕೆಟ್ ಕೊಟ್ಟಿಲ್ಲ. ಆ ಕಾರಣಕ್ಕೋಸ್ಕರ ಅಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದ ಭಿನ್ನಮತ ಸೃಷ್ಟಿಯಾಗಿರೋದಷ್ಟೇ ಅಲ್ಲ, ಅದು ಬೀದಿಗೆ ಬಂದಿದೆ. ಇದನ್ನು ಗಮನಿಸಿದಾಗ ನಮಗೆ ಅನ್ನಿಸ್ತಾ ಇದೆ ಬಿ ಜೆ ಪಿ ಅನ್ನುವಂಥದ್ದು ಬಿ ಆರ್ ಎಸ್ ಎಸ್ನ ಮುಖವಾಡ ಆಗಿದ್ದು ಆರ್ ಎಸ್ ಎಸ್ಗೆ ಇರುವಂತಹ ಒಂದು ಹಿಡನ್ ಅಜೆಂಡಾ ಅಂದರೆ ಅದು ಅಧಿಕಾರ ಮಾತ್ರ. ಇಲ್ಲಿ ಇವರಿಗೆ ಹಿಂದುತ್ವನೂ ಬೇಕಿಲ್ಲ, ಕಾರ್ಯಕರ್ತರು ಬೇಕಿಲ್ಲ, ಅಥವಾ ತತ್ವ ಸಿದ್ಧಾಂತಗಳು ಬೇಕಿಲ್ಲ. ಅದೇ ಕಾರಣಕ್ಕೆ ಅಲ್ಲಿ ಈ ವಿಚಾರದಿಂದ ನೊಂದಂತಹ ಕೆಲವು ಕಾರ್ಯಕರ್ತರು ಬೀದಿಗೆ ಬಂದು ಹೋರಾಟಕ್ಕೆ ಇಳಿದಿದ್ದಾರೆ. ಅಂತಹ ವ್ಯಕ್ತಿಗಳಲ್ಲಿ ಇವತ್ತು ಅತ್ಯಂತ ಪ್ರಮುಖ ಸ್ಥಾನದಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಾ ಇರೋಂಥವರು ಸತ್ಯಜಿತ್. ಅಂದರೆ ಈ ಹಿಂದೆ ಇದೇ ರೀತಿ ವಿಚಾರ ಅಂದರೆ ಹಿಂದೂ ವಿಚಾರಕ್ಕೋಸ್ಕರ ಹೋರಾಟ ಮಾಡಿದಂತಹ ವ್ಯಕ್ತಿಗಳಿಗೆ ಮಾನ್ಯತೆಯೂ ಕೊಡಲಿಲ್ಲ, ಗೌರವವೂ ಕೊಡಲಿಲ್ಲ, ಅವರಿಗೆ ಸ್ಥಾನಮಾನಗಳು ಕೊಡಲಿಲ್ಲ, ಪಕ್ಷಕ್ಕೂ ಸೇರಿಸ್ಕೊಳ್ಳಲಿಲ್ಲ. ಈ ವಿಚಾರದ ಹಿನ್ನೆಲೆಯಲ್ಲಿ ಇವತ್ತು ಸತ್ಯಜಿತ್ರ ವಿಚಾರ ಅತ್ಯಂತ ಮಹತ್ವವನ್ನು ಪಡೆದಿದೆ. ಈಗ ಅವರು ಹೇಳ್ತಿದ್ದಾರೆ ಈ ಹಿಂದುತ್ವ ಅನ್ನೋಂಥದ್ದು ಒಂದು ಕಪಟ ನಾಟಕ ಅಂತ ಹೇಳಿ. ಇದೇ ವಿಚಾರವನ್ನು ಕಳೆದ 12 ವರ್ಷಗಳಿಂದ ಹನುಮೇಗೌಡ, ನಾನು ಮತ್ತು ನನ್ನ ಜೊತೆಯಲ್ಲಿ ಇನ್ನೂ 4-6 ಜನರು ಕಾರ್ಯಕರ್ತರು ಹೇಳ್ತಾ ಇದ್ರು. ಅದೇ ವಿಚಾರವನ್ನು ಆರ್ ಎಸ್ ಎಸ್ನ ಕರಾಳ ಮುಖಗಳ ಪುಸ್ತಕದಲ್ಲಿ ಬರೆದಿದ್ವಿ. ಅಂದರೆ ಇವತ್ತು ಕಾರ್ಯಕರ್ತರನ್ನು ಹಿಂದುತ್ವದ ಹೆಸರಿನಲ್ಲಿ ಬಳಸಿ ಬಿಸಾಡುವಂತಹ ಕೆಲಸ ನಿರಂತರವಾಗಿ ನಡೀತಾ ಇದೆ. ಅಂತಹ ಒಂದು ನೀಚತನದ ಕೆಲಸವನ್ನು ಹಿಂದುತ್ವ, ದೇವರು, ಧರ್ಮ, ರಾಮ ಇತ್ಯಾದಿ ಹೆಸರುಗಳಲ್ಲಿ ಬಳಸಿ ಬಿಸಾಕ್ತಾ ಇದ್ದಾರೆ. ಸ್ನೇಹಿತರೇ, ಬಂಧುಗಳೇ, ನೆನಪಿಟ್ಕೊಳ್ಳಿ, ಯಾವ ಹಿಂದುತ್ವವೂ ಇಲ್ಲ, ಕೇವಲ ಅಧಿಕಾರ ಹಿಡಿಯುವಂಥದ್ದು. ಆ ಅಧಿಕಾರ ಯಾರ ಸಲುವಾಗಿ ಅಂತೇಳಿದರೆ 3%. ಆ 3% ಜನರು ಅಥವಾ ನಾವಿಬ್ಬರೇ ಅನ್ನುವಂತಹ ಹೊರಟಿರುವಂತಹ ಕಾರ್ಪೊರೇಟ್ ಕಂಪನಿಗಳು, ಅಂದರೆ ಅದಾನಿ, ಅಂಬಾನಿ, ಅಮಿತ್ ಶಾ, ಮೋದಿ, ಈ 4 ಜನರು ತಮ್ಮ ಹಿಡಿತದಲ್ಲಿ ಸರ್ವಾಧಿಕಾರವನ್ನು ನೆನೆಸಲಿಕ್ಕೋಸ್ಕರ ನಡೀತಾ ಇರುವಂತಹ ಒಂದು ವಿಚಾರದ ಹಿನ್ನೆಲೆಯಲ್ಲಿ ಇವತ್ತು ತಲೆ ಹಿಡಕರು, ಅತ್ಯಾಚಾರಿಗಳು ಕೋಟಿ ಕೋಟಿ ಕುಳಗಳಿಗೆ ಮಾತ್ರ ಸೀಟನ್ನು ಕೊಡ್ತಾ ಇದ್ದಾರೆ, ಹಂಚ್ತಾ ಇದ್ದಾರೆ. ಅದೇ ಕಾರಣದಿಂದಾಗಿ ಇವತ್ತು ಪಕ್ಷಕ್ಕಾಗಿ ದುಡಿದಂತಹ ಹಿಂದುತ್ವ ನಿಷ್ಠ ಕಾರ್ಯಕರ್ತರು ಬೀದಿಗೆ ಬಂದು ಇವತ್ತು ನಮ್ಮ ಸಮುದಾಯಕ್ಕೆ ಓಟನ್ನು ಕೊಡಿ, ನಮ್ಮ ಸಮುದಾಯವರನ್ನು ಗೆಲ್ಲಿಸಿ ಅನ್ನುವಂತಹ ಒಂದು ಘೋಷಣೆಯನ್ನು ಮೊಳಗಿಸಿದರೆ ಆ ಘೋಷಣೆಯೇ ಸತ್ಯಜಿತ್ ಮಾಡಿರುವಂಥದ್ದು. ಇದು ಇವತ್ತು ನಿಧಾನವಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಿಂದ ನಾವು ಯೋಚನೆ ಮಾಡಬೇಕಾಗಿದೆ. ಬಿ ಜೆ ಪಿಯವರ ಅನೇಕ ವಿಚಾರಗಳನ್ನು, ಅವರ ಭ್ರಷ್ಟಾಚಾರ, ಅವರ ಅನೈತಿಕತೆಗಳು, ಅವರ ಏನೊಂದು ಅತ್ಯಾಚಾರದ ವಿಚಾರಗಳು, ಈ ವಿಚಾರಗಳಲ್ಲಿ ಇಡೀ ದೇಶದಲ್ಲಿ ಅತ್ಯಂತ ಕೆಟ್ಟ ಹೆಸರನ್ನು ಪಡೆದಿದೆ. ಇತ್ತೀಚಿನ ದಿನಗಳಲ್ಲಿ ನಡೆದಿರುವಂತಹ ಚುನಾವಣಾ ಬಾಂಡ್, ಹಾಗೇನೆ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ, ಚುನಾವಣಾ ವ್ಯವಸ್ಥೆಗಳಲ್ಲಿ ತನಿಖಾ ಸಂಸ್ಥೆಗಳ ದುರ್ಬಳಕೆ, ಇದೆಲ್ಲವನ್ನು ನಾವು ಕಂಡು ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಈ ಹಿನ್ನೆಲೆಯಿಂದ ಬಿ ಜೆ ಪಿಯವರಿಗೆ
ತಕ್ಕ ಪಾಠವನ್ನು ಕಲಿಸಬೇಕು, ಪ್ರಜಾಪ್ರಭುತ್ವವನ್ನು ಉಳಿಸಬೇಕು. ಪ್ರಜಾಪ್ರಭುತ್ವ ಉಳಿಬೇಕು ಅನ್ನೋದಾದರೆ ಬಿಜೆಪಿಗೆ ತಕ್ಕ ಪಾಠ ಕಲಿಸಿ ಮನೆಗೆ ಕಳಿಸಬೇಕಾದಂಥ ಅವಶ್ಯಕತೆ ಇದೆ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.